ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ ಎಮ್ ಸಿ ಕ್ಯೂ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಈ ಒಂದು ಕ್ಲಾಸು ಅಪ್ಕಮಿಂಗ್ ಎಕ್ಸಾಮ್ RWSAE ಮತ್ತು RWSAEWಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಈ ಥರ ಎಮ್ ಸಿ ಕ್ಯೂ ಕ್ಲಾಸು ನಿಮಗೆ ಎಲ್ಲೂ ಸಿಗೋದಿಲ್ಲ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸು ನಾನು ಆಲ್ರೆಡಿ ಮಾಡಿದ್ದೀನಿ. ಯಾರಿನ್ನೂ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಇಲ್ಲ ಅಂತಂದರೆ ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರು ಪ್ಲೇಲಿಸ್ಟ್ ನಾನು ಮಾಡಿದ್ದೀನಿ ಆಲ್ರೆಡಿ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಮತ್ತು ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಇವೆರಡೂ ಆಲ್ರೆಡಿ ಕಂಪ್ಲೀಟ್ ಮಾಡಿ ಹತ್ತು 12 ವಿಡಿಯೋ ಇದೆ. ನೀವು ಒಂದೇ ಒಂದು ದಿವಸದಲ್ಲಿ ನಿಮ್ಮ ಎರಡೂ ಸಬ್ಜೆಕ್ಟ್ನ ನೀವು ಮುಗಿಸ್ಕೋಬೋದು, ರೈಟ್? ಸೊ ಅದನ್ನು ಒಂದು ಬೇಸಾಗಿ ಇಟ್ಕೊಂಡ್ಬಿಟ್ಟು ಈ ಎಮ್ ಸಿ ಕ್ಯೂ ಕ್ವಶನ್ಸ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎಮ್ ಸಿ ಕ್ಯೂನ ಸ್ಟಾರ್ಟ್ ಮಾಡ್ತಾ ಇರೋದು ಎನ್ವೈರನ್ಮೆಂಟಲ್ ಸ್ಟಡೀಸ್ನ, ರೈಟ್? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ಕ್ಲಾಸ್ನ. ಸೊ ಫಸ್ಟ್ ಕ್ವಶನ್ ಇವತ್ತಿದ್ದು ಏನಿದೆ ಅಂತಂದರೆ, ಯೂತ್ರೋಫಿಕೇಷನ್ ಮೀನ್ಸ್ ಅಂದರೆ ಏನು, ಯೂತ್ರೋಫಿಕೇಷನ್ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇರೋದು. ನೋಡಿ, ಯೂತ್ರೋಫಿಕೇಷನ್ಗೆ ಸಿಂಪಲ್ ಆಗಿ ಒಂದು ಏನಂತಂದರೆ ಆನ್ಸರ್ ಇದೆ. ಏನಂತಂದರೆ ಇದು ಒಂದು ಪ್ರಾಸೆಸ್ ಇದೆ. ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವಾಟರ್ ಬಾಡಿ ಇರುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಸ್ಕೆಚ್ ಕಾಣ್ತಾ ಇದೆ, ಆ ಸ್ಕೆಚ್ ನೋಡ್ಬೋದು ನೀವು ಈಗ. ಸೊ ಇದು ಒಂದು ಲೇಕ್ ಇದೆ, ರೈಟ್? ಸೊ ಇದು ಒಂದು ವಾಟರ್ ಲೇಯರು, ರೈಟ್? ಸೊ ದಿಸ್ ಇಸ್ ಅ ಲೇಕ್. ಸೊ ಈ ಲೇಕಲ್ಲಿ ಏನಾಗುತ್ತೆ, ಫಸ್ಟು ವಾಟರ್ ಇರುತ್ತೆ. ಸೊ ಆ ವಾಟ್ರಲ್ಲಿ ಯಾವಾಗ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು, ಗೊತ್ತಾಯ್ತಾ, ಈ ನೈಟ್ರೋಜನ್ ಫಾಸ್ಫರಸ್ ಇಲ್ಲಿ ಒಳಗಡೆಲಿ ಹೋಗುತ್ತಲ್ಲ, ಈ ಒಳಗಡೆ ಹೋದಾಗ, ಸೊ ಇಲ್ಲಿದ್ವಿ ನಾವು, ಏನಂತಂದರೆ ಒಂದು ಲೇಕಲ್ಲಿ ನೈಟ್ರೋಜನು ಫಾಸ್ಫರಸ್ಸು ಎರಡು ಏನಾಗುತ್ತೆ ಅಂತಂದರೆ ಈ ಥರ ನೀರಲ್ಲಿ ಆ್ಯಡ್ ಆದಾಗ ಅಥವಾ ಮಿಕ್ಸ್ ಆದಾಗ ಏನಾಗುತ್ತೆ, ಈ ಸನ್ರೈಸಿಗೆ ಇಲ್ಲಿ ನಾರ್ಮಲ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು ಸನ್ರೈಸ್ ಇಲ್ಲಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೈಡ್ ಎಲಿಮೆಂಟ್ಸ್ ಏನೇನಿದೆ ಇದರಲ್ಲಿ ಏನೇನಿರುತ್ತಲ್ಲ, ಸೊ ಈ ಎಲಿಮೆಂಟ್ಸಿಂದ ಒಂದು ಏನಂತಂದರೆ ಗ್ರೋತ್ ಆನ್ ಸೈಡ್ ಗ್ರಾಸ್ ಆಗುತ್ತೆ, ಆಯಿತಾ? ಈ ಸೈಡ್ ಒಳಗಡೆನು ಇಲ್ಲಿ ಏನೋ ಇದು ಇರುತ್ತೆ ನೋಡಿ, ಪ್ಲಾಂಟ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪ್ಲಾಂಟ್ಸು ಅಥವಾ ಇಲ್ಲಿ ಆಲ್ಗೆ ಏನಿರುತ್ತೆ ನೋಡಿ, ಅದು ಏನಾಗುತ್ತೆ ಅಂತಂದರೆ ಆಕ್ಸಿಜನ್ನ ಡಿಕೆ ಮಾಡಿಬಿಡುತ್ತೆ, ರೈಟ್? ಈ ಆಕ್ಸಿಜನ್ನ ಡಿಕೆ ಆಗುತ್ತೆ. ಆಕ್ಸಿಜನ್ ಡಿಕೆ ಆದಾಗ ಏನಾಗುತ್ತೆ, ಈ ಆಲ್ಗೆ ಅಥವಾ ಈ ಪ್ಲಾಂಟ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಈ ಎಲ್ಲಿ ಕೆಳಗಡೆ ಇತ್ತಲ್ಲ ಅದು ಮೇಲ್ಗಡೆ ಹೋಗಿಬಿಡುತ್ತೆ. ಅಂದರೆ ಅದು ಒಂದ್ಸಲ ಒಂಥರ ಜೀವ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅದು ನೀರಲ್ಲಿ ತೇಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಏನಾಗುತ್ತೆ, ಅದು ಆ ಸರ್ಫೇಸ್ಗೆ ಹೋಗ್ಬಿಡುತ್ತೆ, ರೈಟ್? ಸೊ ಈ ಸರ್ಫೇಸ್ಗೆ ಹೋದಾಗ ಈ ಕಂಪ್ಲೀಟ್ ಸರ್ಫೇಸ್ ಏನಾಗುತ್ತೆ ಅಂತಂದರೆ ಒಂದು ಟೈಪ್ ಆಫ್ ಗ್ರೀನ್ ಕಲರ್ ಆಗಿಬಿಡುತ್ತೆ. ಐ ಥಿಂಕ್ ನೀವೆಲ್ಲರೂ ನೋಡಿರ್ತೀರ, ಅದನ್ನು ನಾವು ಪಾಚಿ ಅಂತ ಹಿಂಗೆ ಏನೋ ಒಂದು ಅಂತೀವಿ. ಬಟ್ ಒಂದು ನಿಂತ್ಕೊಂಡಿರೋ ನೀರಲ್ಲಿ ಅಥವಾ ಒಂದು ಲೇಕಲ್ಲಿ, ಅನ್ಡಿಸ್ಟರ್ಬ್ ಲೇಕಲ್ಲಿ ನೀವು ನೋಡ್ಬೋದು. ಸೊ ಇದು ಒಂದು ಫಿನಾಮಿನ ಆಗಿರುತ್ತೆ. ಸೊ ಅಂಥ ಫಿನಾಮಿನನ ನಾವು ಯೂತ್ರೋಫಿಕೇಷನ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ? ಓಕೆ, ಸೊ ಇದಕ್ಕೆ ಏನಾಯ್ತು ಇವಾಗ, ಇದು ಆನ್ಸರ್ ಏನಾಗುತ್ತೆ, ಫಿಲ್ಲಿಂಗ್ ಅಪ್ ಆಫ್ ಎ ವಾಟರ್ ಬಾಡಿ ವಿತ್ ಎನ್ ಅಕ್ವೆಟಿಕ್ ಡ್ಯೂ ಟು ಎಕ್ಸ್ಟ್ರಾ ನಾರಿಶ್ಮೆಂಟ್, ಇದ್ರದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು? ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು ಡಿಸಾಲ್ಡ್ ಆಕ್ಸಿಜನ್ ಇದೆ, ಅಮೌಂಟ್ ಆಫ್ ಡಿಸಾಲ್ಡ್ ಆಕ್ಸಿಜನ್ ಅಂದರೆ DO. ಸೊ ಈ DO ನೀಡೆಡ್ ಎಷ್ಟು ಅಮೌಂಟ್ ನಮಗೆ ಬೇಕಾಗಿರುತ್ತೆ, ಒಂದು ಆರೋಬಿಕ್, ಆಯಿತಾ, ಆರೋಬಿಕ್ ಆರ್ಗನಿಸಮ್ಸ್, ಸಾರಿ, ಆರೋಬಿಕ್ ಬಯೋಲಾಜಿಕಲ್ ಆರ್ಗನಿಸಮ್ಸ್ಗೆ. ಆರೋಬಿಕ್ಕು ಆರೋಬಿಕ್ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ರೈಟ್? ಆರೋಬಿಕ್ ಈಸ್ ನಥಿಂಗ್ ಬಟ್ ವಿತ್ ಆಕ್ಸಿಜನ್. ಓಕೆ, ಸೊ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಏನು ಮಾಡುತ್ತೆ ಅಂತಂದರೆ ಬ್ರೇಕ್ ಡೌನ್ ಮಾಡುತ್ತೆ. ಯಾವ ಒಂದು ಇದಕ್ಕೆ ಬ್ರೇಕ್ ಡೌನ್ ಮಾಡುತ್ತೆ, ಇದು ಯಾವುದಕ್ಕೆ, ಇದು ಬಂದುಬಿಟ್ಟು ಆರ್ಗನಿಕ್ ಮಟೀರಿಯಲ್ನ ಬ್ರೇಕ್ ಡೌನ್ ಮಾಡುತ್ತೆ, ಆರ್ಗನಿಕ್ ಮಟೀರಿಯಲ್ನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸೊ BOD ಇಸ್ ಎನ್ ಅಮೌಂಟ್ ಆಫ್ ಡಿಸಾಲ್ಡ್ ಆಕ್ಸಿಜನ್ ನೀಡೆಡ್ ಬೈ DO, ನೀಡೆಡ್ ಬೈ ಆರೋಬಿಕ್ ಬಯೋಲಾಜಿಕಲ್ ಆರ್ಗನಿಸಮ್ಸ್ ಇನ್ ಎ ಬಾಡಿ ಆಫ್ ವಾಟರ್ ಟು ಬ್ರೇಕ್ ಡೌನ್ ದ ಆರ್ಗನಿಕ್ ಮಟೀರಿಯಲ್. ಓಕೆ, ಆರ್ಗನಿಕ್ ಮಟೀರಿಯಲ್ ಪ್ರೆಸೆಂಟ್ ಇನ್ ವಾಟರ್ ಸ್ಯಾಂಪಲ್ ಎಟ್ ಎ ಸ್ಪೆಸಿಫಿಕ್ ಟೆಂಪರೇಚರ್ ಆ್ಯಂಡ್ ಸ್ಪೆಸಿಫೈಡ್ ಪೀರಿಯಡಲ್ಲಿ ಆಗೋದಕ್ಕೆ ನಾವೇನಂತೀವಿ ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಡಿಸಾಲ್ಡ್ O2 ಆಕ್ಸಿಜನ್ ನೀಡೆಡ್ ಬೈ ಎ ಮೈಕ್ರೋಬೀಸ್ ಟು ಡಿಕಂಪೋಸ್ ಆರ್ಗನಿಕ್ ವೇಸ್ಟ್, ಗೊತ್ತಾಯ್ತಾ? ಸೊ ಇದನ್ನು ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್,
ದ ಮೇನ್ ಕಾಂಪೊನೆಂಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಈಗ ಫೋಟೋಕೆಮಿಕಲ್ ಸ್ಮಾಗು ಇದೊಂದು ಏರ್ ಪೊಲ್ಯೂಷನ್ ಕ್ವಶನ್ ಇದೆ, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಫೋಟೋಕೆಮಿಕಲ್ ಸ್ಮಾಗ್ ಅಂತಂದ್ರೆ ಇಲ್ಲಿ ನಿಮಗಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಏರೋಪ್ಲೇನ್ದು ಏನು ಏರೋಪ್ಲೇನ್ ಏನು ಹೊಗೆ ಬಿಡುತ್ತೆ ನೋಡಿ ಅದು, ಆಮೇಲೆ ವೋಲ್ಕ್ಯಾನೋ ಏನು ಬರುತ್ತೆ ನೋಡಿ ಅದು, ಆಮೇಲೆ ಮೆಟ್ರೋ ಸಿಟೀಸಲ್ಲಿ ಈ ವೆಹಿಕಲ್ಸ್ ಏನಿರುತ್ತೆ, ಕಾರ್ಗಳು ಬೈಕ್ಗಳು ಅಥವಾ ಬೇರೆ ಬೇರೆ ಎಲ್ಲ ಟ್ರಾನ್ಸ್ಪೋರ್ಟ್ದು, ಫ್ಯಾಕ್ಟ್ರೀಸ್ ಏನಿರುತ್ತೆ, ಟೌನ್ಸ್ ಆ್ಯಂಡ್ ಹೋಮ್ಸು ಅದ್ರದ್ದೇನಿರುತ್ತೆ, ಆಮೇಲೆ ಶಿಪ್ಪಿಂಗ್ ಏನಿರುತ್ತೆ, ಇದೆಲ್ಲರದ್ದು ಏನು ಹೊಗೆ ಇರುತ್ತೆ ನೋಡಿ, ಆ ಹೊಗೆಯಿಂದ ಏನಾಗುತ್ತೆ ಅಂತಂದರೆ ಒಂದು ಕ್ಲೌಡ್ಸ್ ಕ್ರಿಯೇಟ್ ಆಗುತ್ತೆ, ರೈಟ್. ಆ ಕ್ಲೌಡನ್ನು ಬ್ರೌನ್ ಕಲರಲ್ಲಿ ಆಗಿಬಿಡುತ್ತೆ, ರೈಟ್. ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ರೈಟ್, ಅದು ಬ್ರೌನ್ ಕಲರಲ್ಲಿ ಆಗಿಬಿಡುತ್ತೆ. ಈ ಬ್ರೌನ್ ಕಲರಲ್ಲಿ ಒಂದು ಕ್ಲೌಡ್ ಆದರೆ ಅವಾಗ ಏನಾಗುತ್ತೆ ಗೊತ್ತಾ, ಸೊ ದ್ಯಾಟ್ ಈ ಬಿಸಿಲು ಏನು ಬರೋದಿರುತ್ತೆ ನೋಡಿ, ಆ ಬಿಸಿಲು ಡೈರೆಕ್ಟಾಗಿ ಬರೋದಿಲ್ಲ, ಆಯಿತಾ. ಆ ಬಿಸಿಲು ಡೈರೆಕ್ಟಾಗಿ ನಮ್ಮ ಭೂಮಿಗೆ ಬರೋದಿಲ್ಲ, ಅದನ್ನು ಅದು ಎಫೆಕ್ಟ್ ಮಾಡುತ್ತೆ, ಅದನ್ನು ಎಫೆಕ್ಟ್ ಮಾಡುತ್ತೆ. ಸೊ ಇಂಥದ್ದೇ ಒಂದು ನಾವು ಏನಂತಂದರೆ ಒಂದು ಸ್ಮಾಗ್ನ, ಇಂಥದ್ದೊಂದು ಸ್ಮಾಗ್ನ ಏನಂತಂದರೆ ನಾವು ಫೋಟೋಕೆಮಿಕಲ್ ಸ್ಮಾಗ್ ಅಂತ ನಾವು ಅಂತೀವಿ. ಸೊ ಆ ಫೋಟೋಕೆಮಿಕಲ್ ಸ್ಮಾಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಮೇನ್ ಕಾಂಪೊನೆಂಟ್ ಯಾವುದಿದೆ ಅಂತಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತ ಇದೆ. ಓಕೆ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ಗೆ ಅಥವಾ ಫೋಟೋಕೆಮಿಕಲ್ ಸ್ಮಾಗ್ಗೆ ನಾನು ಎರಡು ಒಂದು ಇಂಪಾರ್ಟೆಂಟು ಕ್ಲಾಸಿಫಿಕೇಶನ್ ಮಾಡ್ತೀನಿ, ಒಂದು ಪ್ರೈಮರಿ ಪೊಲ್ಯೂಟೆಂಟ್ ಮಾಡ್ತೀನಿ, ಒಂದು ಸೆಕೆಂಡ್ರಿ ಪೊಲ್ಯೂಟೆಂಟ್ ಮಾಡ್ತೀನಿ ಆ್ಯಸ್ ಪರ್ ಏರ್ ಕ್ಲಾಸಿಫಿಕೇಶನ್ ನಾವು ಏನು ಮಾಡ್ತೀವಿ. ಓಕೆ, ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಮೇಜರ್ ಆಗಿ ಅದೇ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ನೋಡ್ಬೋದು ಕಾರ್ಬನ್ ಮೊನಾಕ್ಸೈಡ್ ಇದೆ, ಸಿ ಒ, ನೈಟ್ರಿಕ್ ಆಕ್ಸೈಡ್ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ. ಓಕೆ, ಆಮೇಲೆ ಅಮೋನಿಯಾ ಇದೆ, ಪರ್ಟಿಕ್ಯುಲೇಟ್ಸ್ ಇದೆ, ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಇದೆ, ಆಯಿತಾ. ಇವೆಲ್ಲದರಿಂದ ಏನು ಬರುತ್ತೆ ನೋಡಿ, ಇವೆಲ್ಲದರಿಂದ ಏನು ಪೊಲ್ಯೂಷನ್ ಆಗುತ್ತಲ್ಲ ಅದು ಪ್ರೈಮರಿ ಪೊಲ್ಯೂಟೆಂಟ್ಸು. ಈ ಪ್ರೈಮರಿ ಪೊಲ್ಯೂಟೆಂಟ್ಸಿಂದ ನೆಕ್ಸ್ಟ್ ಏನು ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಏನು ಪೊಲ್ಯೂಟ್ ಆಗುತ್ತೆ, ನೆಕ್ಸ್ಟ್ ಏನು ಪೊಲ್ಯೂಷನ್ ಲೆವೆಲ್ ಆಗುತ್ತೆ, ಸೊ ಅದನ್ನು ನಾವು ಏನಂತಂದರೆ ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂತ ಅಂತೀನಿ. ಈಗ ಸೆಕೆಂಡ್ರಿ ಪೊಲ್ಯೂಟೆಂಟ್ ಯಾವುದಾಗ್ಬೋದು, ಸಲ್ಫರ್ ಟ್ರೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ಸಲ್ಫರ್ ಆ್ಯಸಿಡ್, ಹೈಡ್ರೋಜನ್ ಪೆರಾಕ್ಸೈಡ್, ಅಮೋನಿಯಾ, ಓಜೋನ್, ಪರ್ಟಿಕ್ಯುಲೇಟ್ಸು. ಸೊ ಇವೆಲ್ಲ ಏನಂತಂದರೆ ನೆನ್ಪಿಡೋದಕ್ಕಾಗಿಲ್ಲ, ಜಸ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ತೀನಿ. ಸೊ ಇದು ಒಂದು ಫೋಟೋಕೆಮಿಕಲ್ ಸ್ಮಾಗ್ ಅಂದರೆ ಏನು, ಅದರದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಿತ್ತು ಅದು ನಿಮಗೆ ಗೊತ್ತಾಗಿದೆ. ಓಕೆ, ಇದು ಮೂರನೇ ಕ್ವಶನ್ನು. ನೆಕ್ಸ್ಟ್ ಕ್ವಶನ್, ಡಿಫೋರೆಸ್ಟೇಷನ್ ಜನರಲಿ ಡಿಕ್ರೀಸಸ್, ಏನು ಡಿಕ್ರೀಸ್ ಮಾಡುತ್ತೆ, ರೈನ್ಫಾಲ್, ಸಾಯಿಲ್ ಇರೋಜನ್, ಡ್ರೌಟ್, ಗ್ಲೋಬಲ್ ವಾರ್ಮಿಂಗ್. ಈಗ ಡಿಫೋರೆಸ್ಟೇಷನ್ ಅಂದರೆ ಏನು, ತುಂಬ ಜನಕ್ಕೆ ಇದೇ ಗೊತ್ತಿರಲ್ಲ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಡಿಫೋರೆಸ್ಟೇಷನ್ ಈಸ್ ನಥಿಂಗ್ ಬಟ್ ಒಂದು ಕಾಡನ್ನು ನಾನು ನಾಶ ಮಾಡೋದು, ರೈಟ್. ಕಾಡೇನಿರುತ್ತೆ ಅಥವಾ ಮರಗಳೇನಿರುತ್ತೆ ಅದನ್ನು ಕಡಿಯೋದು. ಸೊ ಯಾವುದಕ್ಕೋಸ್ಕರ, ಫಾರ್ ಆ್ಯಕ್ಟಿವಿಟೀಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎನಿ ಬಿಲ್ಡಿಂಗ್, ರೈಟ್, ಎನಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಡ್ಯಾಮ್ ಕನ್ಸ್ಟ್ರಕ್ಷನ್ ಇರ್ಬೋದು ಆ ಸೈಟಲ್ಲಿ ಅಥವಾ ಆ ಏರಿಯಾದಲ್ಲಿ, ಆಯಿತಾ, ಅಥವಾ ಎನ್ವೈರ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವುದೇ ಒಂದು ಆ್ಯಕ್ಟಿವಿಟೀಸ್ಗೆ, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಈ ಮರಗಳನ್ನು, ಆಯಿತಾ, ಈ ಕಾಡನ್ನ ಕಡಿತೀವಿ. ಕಾಡ್ ಮರ ಅಂತಂದರೆ ಬರೀ ಮರ ಅಲ್ಲ, ಕಂಪ್ಲೀಟ್ ಒಂದು ಪರ್ಸೆಂಟೇಜ್ ಆಫ್ ಕಾಡನ್ನ ನಾವು ಕಟ್ ಮಾಡ್ತಾರೆ. ಸೊ ಅದನ್ನು ಮಾಡಿದಾಗ ಡಿಫೋರೆಸ್ಟೇಷನ್ ಅಂತ ಅಂತೀವಿ. ಸೊ ಇದರಿಂದ ನಮ್ಮ ಇಕೋಲಾಜಿ ಅಥವಾ ನಮ್ಮ ಎನ್ವೈರ್ಮೆಂಟ್ಗೆ ತುಂಬ ಏನಂತಂದರೆ ಹಾನಿಕಾರಕ ಇದೆ ಇದು. ಯಾಕೆ ಅಂತ ಹೇಳ್ತೀನಿ, ಇದಕ್ಕೆ ಸಿಂಪಲ್ ಈ ಕ್ವಶನ್ಗೆ ಆನ್ಸರ್ ಹೆಂಗೆ ಗೊತ್ತಾ, ಈಗ ಇಲ್ಲಿ ಮರಗಳಿದೆ, ಓಕೆ, ದೇರ್ ಈಸ್ ಎ ನಂಬರ್ ಆಫ್ ಟ್ರೀಸ್, ಆಯಿತಾ, ಮರ ಚೆನ್ನಾಗಿ ಬರ್ತಾ ಇಲ್ಲ, ಅದ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮರಗಳಿದೆ, ಈ ಮರಗಳ ಕೆಳಗಡೆ ಬೇರ್ಗಳಿರುತ್ತೆ ಇದ್ರದ್ದು, ಕರೆಕ್ಟಾ. ಈ ಬೇರ್ಗಳಲ್ಲಿ ಏನಿರುತ್ತೆ, ವಾಟರ್ ಝೋನ್ ಇರುತ್ತೆ, ಅಂದರೆ ಅದ್ರದ್ದು ವಾಟರ್ ರಿಟೆನ್ಷನ್ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ, ವಾಟರ್ ಟೇಬಲಿಂದ. ಅವು ಏನಂತಂದರೆ ಕೆಪಿಲರಿ ವಾಟರಿಂದ ಅವು ಏನಂತಂದರೆ ಅಟ್ರ್ಯಾಕ್ಟ್ ಮಾಡ್ಕೋತವೆ ಅಥವಾ ಅಬ್ಸರ್ವ್ ಮಾಡ್ತವೆ ಈ ಒಂದು ವಾಟರ್ನ. ಸೊ ಈ ಒಂದು ವಾಟರು ಏನಾಗುತ್ತೆ ಅಂತಂದರೆ ಈ ಗಿಡದ್ದು ಏನು ರೆಂಬೆಗಳಿರುತ್ತೆ, ಕೊಂಬುಗಳಿರುತ್ತೆ ಅಥವಾ ಈ ಎಲೆಗಳಿರುತ್ತೆ ನೋಡಿ, ಅದರಲ್ಲೂ ಮಾಯ್ಶ್ಚರ್ ಇರುತ್ತೆ. ಈ ಮಾಯ್ಶ್ಚರು ಸೂರ್ಯದಿಂದ ಏನಾಗುತ್ತೆ ಅಂತಂದರೆ ಸೂರ್ಯ ಅದನ್ನು ಇವಾಪೋ ಟ್ರಾನ್ಸ್ಪಿರೇಷನ್ ಒಂದು ಪ್ರೋಸೆಸ್ಸಿಂದ ಅಬ್ಸರ್ವ್ ಮಾಡುತ್ತೆ, ಅದರಿಂದ ಕ್ಲೌಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಕ್ಲೌಡ್ಸ್ ಕ್ರಿಯೇಟ್ ಆಗೋದ್ರಿಂದ ರೇನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ನೀವು ಮರಗಳೇ ಇಲ್ಲ ಅಂತಂದರೆ
ಆಯ್ತಾ, ಈ ಇವಾಪೋ ಟ್ರಾನ್ಸ್ಪರೇಷನ್ ಎಲ್ಲಿಂದ ಆಗುತ್ತೆ, ಮಳೆ ಎಲ್ಲಿಂದ ಬರುತ್ತೆ. ಸೊ ಇದನ್ನೇ ನಾವು ಡ್ರೌಟ್ ಕಂಡೀಷನ್ ಅಂತ ಅಂತೀವಿ. ಡ್ರೌಟ್ ಈಸ್ ನಥಿಂಗ್ ಬಟ್ ಬರಗಾಲ, ಓಕೆ, ಬರಗಾಲ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ರೇನ್ಫಾಲ್. ಏನು ಡಿಕ್ರೀಸ್ ಆಗುತ್ತೆ, ಡಿಫಾರೆಸ್ಟೇಷನ್ ಇಂದ ರೇನ್ಫಾಲ್. ರೈಟ್, ಗೊತ್ತಾಯ್ತಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಕ್ಕೆ ರೇನ್ಫಾಲ್ ಇಸ್ ಆನ್ಸರ್. ನೌ ದ ಟರ್ಮ್ ಅಲ್ಫಾ ಡೈವರ್ಸಿಟಿ ರೆಫರ್ಸ್. ಅಲ್ಫಾ ಡೈವರ್ಸಿಟಿ ಅಂದ್ರೇನು, ಯಾವುದಕ್ಕೆ ನಾವೊಂದು ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ ನೋಡಿ. ಸೊ ಅಲ್ಫಾ ಡೈವರ್ಸಿಟಿ ಅಂದರೆ ಒಂದು, ಇದು ರೆಫರ್ಸ್ ಟು ದ ಕಮ್ಯುನಿಟಿ ಆ್ಯಂಡ್ ದ ಇಕೋಸಿಸ್ಟಮ್ ಡೈವರ್ಸಿಟಿ. ಆಯ್ತಾ, ಇಕೋಸಿಸ್ಟಮ್ ಅಂದರೆ ಏನು ಎಲ್ಲರೂ ನಿಮಗೆ ಗೊತ್ತಿದೆ. ಇಕೋಸಿಸ್ಟಮ್ ಈಸ್ ನಥಿಂಗ್ ಬಟ್ ನಮ್ಮ ಸುತ್ತಮುತ್ತ ಇರುವ ಒಂದು ಪರಿಸರ. ಆಯ್ತಾ, ಅಥವಾ ಒಂದು ಈ ಗ್ಲೋಬ್ ಏನಿದೆ, ಈ ಒಂದು ನಮ್ಮ ಭೂಮಿ ಏನಿದೆ ಅದ್ರ ಮೇಲೆ ಏನು ಇಕೋಸಿಸ್ಟಮ್ ಇದೆ. ಇಕೋಸಿಸ್ಟಮ್ ಅಂತಂದರೆ ಪ್ರಾಣಿ ಬರುತ್ತೆ, ಪಕ್ಷಿ ಬರುತ್ತೆ, ಗಿಡ ಮರ ನೀರು ಬಿಸಿಲು ಗಾಳಿ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದೊಂದು ಇಕೋಸಿಸ್ಟಮ್ ಇದೆ. ಸೊ ಕಮ್ಯುನಿಟಿ ಅಂತಂದರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಕಮ್ಯುನಿಟಿ, ಅಥವಾ ಪ್ರಾಣಿಗಳದು, ಪಕ್ಷಿಗಳದು, ಹುಳಗಳದು. ಸೊ ಅದಕ್ಕೆ ಅಲ್ಫಾ ಡೈವರ್ಸಿಟಿ ಆ್ಯಕ್ಚುಲಿ ರೆಫರ್ಸ್ ಟು ದ ಕಮ್ಯುನಿಟಿ ಮತ್ತು ಇಕೋಸಿಸ್ಟಮ್ ಡೈವರ್ಸಿಟಿ. ಸೊ ದ ಡೈವರ್ಸಿಟಿ ವಿದ್ ಇನ್ ಎ ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಫಾರ್ ದ ಏರಿಯಾ ಈಸ್ ಕಾಲ್ಡ್ ಎನ್ ಅಲ್ಫಾ ಡೈವರ್ಸಿಟಿ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಷ್ಟೇ ಆ ಒಂದು ಇಕೋಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡಿರ್ತೀರ ಏನಂತಂದರೆ, ಈಗ ಎಕ್ಸಾಂಪಲ್ಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀರ, ಅಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅಲ್ಲಷ್ಟೇ ಇರುತ್ತೆ ಅದು. ಆಯಿತಾ, ಬೇರೆ ಕಡೆ ಇರೋದಿಲ್ಲ. ಬೇರೆ ಕಡೆ ಅಂತಂದರೆ ಇರ್ಬೋದು, ಬಟ್ ಅದೊಂದು ಆ ಏರಿಯಾಗಷ್ಟೇ ಫಿಕ್ಸ್ ಮಾಡಿರ್ತಾರೆ, ಹೌದಾಯ್ತಾ. ಸೊ ಪರ್ಟಿಕ್ಯುಲರ್ ಇಕೋಸಿಸ್ಟಮು ಆ ಒಂದು ನೇಚರ್ಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಏನಂತಂದರೆ ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕಮ್ಯುನಿಟಿ ಆ್ಯಂಡ್ ಇಕೋಸಿಸ್ಟಮ್ ಡೈವರ್ಸಿಟಿ. ಸೊ ಇವೆರಡೂ ಆದಮೇಲೆ ಈಗ ಇಟ್ ಈಸ್ ಎನ್ ಲೋಕಲ್ ಮೆಜರ್ಸು, ವಿಚ್ ಇಸ್ ಅ ನಂಬರ್ ಆಫ್ ಸ್ಪೀಸೀಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಆರ್ ಎನ್ ಇಕೋಸಿಸ್ಟಮ್. ಅಂದರೆ ಸ್ಪೀಸೀಸ್ ಅಂದರೆ ಏನಂತಂದರೆ ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು, ಯಾವುದೇ ಇರ್ಬೋದು, ಗೊತ್ತಾಯ್ತಾ. ಸೊ ಅದನ್ನು ನಾವು ಈ ಒಂದು ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ. ಅಲ್ಫಾ ಡೈವರ್ಸಿಟಿ, ಈ ಅಲ್ಫಾ ಡೈವರ್ಸಿಟಿನ ಬಿಟ್ಟು ಇನ್ನೂ ಎರಡು ಇಂಪಾರ್ಟೆಂಟ್ ಡೈವರ್ಸಿಟೀಸ್ ಇದೆ. ಅದು ಬಂದುಬಿಟ್ಟು ಒಂದು ಬೀಟಾ ಡೈವರ್ಸಿಟಿ, ಇನ್ನೊಂದು ಗಾಮಾ ಡೈವರ್ಸಿಟಿ ಅಂತ ಇದೆ. ಯಾಕೆಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಯಾಕೆಂದರೆ ಬರೀ ಒಂದು ಕ್ವೆಶನ್ ಓದ್ಬಿಟ್ರೆ ಹೋದರೆ ಇಲ್ಲ, ಎಲ್ಲ ಓದೋದು ಬೆಟರ್. ಸೊ ಬೀಟಾ ಡೈವರ್ಸಿಟಿ ಅಂದರೆ ಡಿಗ್ರಿ ಆಫ್ ಸ್ಪೀಸೀಸ್ ಕಂಪೋಸಿಷನ್ ಚೇಂಜಸ್ ಅಲಾಂಗ್ ದ ಎನ್ವೈರನ್ಮೆಂಟಲ್ ಗ್ರೇಡಿಯಂಟ್. ಅಂದರೆ ಈಗ ಇಲ್ಲಿ ಒಂದು ಹಿಲ್ ಇದೆ, ಈ ಹಿಲ್ಲಲ್ಲಿ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳು ಇಲ್ಲೂ ಇರುತ್ತೆ. ಯಾವ ಥರ ನೀವು ಕೆಳಗಡೆ ಬಂದಂಗೆ ಬಂದಂಗೆ ಇದ್ರದ್ದು ಏನಾಗುತ್ತೆ ಅಂತಂದರೆ ಅದ್ರ ಎಕ್ಸಿಸ್ಟೆನ್ಸು, ಡಿಫ್ರೆಂಟ್ ಪ್ರಾಣಿಗಳದು ಪಕ್ಷಿಗಳದು ಏನಂತಂದರೆ ಅದ್ರದ್ದು ಎಕ್ಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಇಲ್ಲಿ ಪ್ರಾಣಿಗಳೇ ಬೇರೆ ಇರುತ್ತೆ, ಇಲ್ಲಿ ಪ್ರಾಣಿಗಳೇ ಬೇರೆ ಇರುತ್ತೆ. ಸೊ ಅಂಥದ್ದನ್ನು ಬೀಟಾ ಡೈವರ್ಸಿಟಿ ಅಂತ ಅಂತೀವಿ. ಬೀಟಾ ಡೈವರ್ಸಿಟಿ ಆರ್ ಬೀಟಾ ಒಂದು ಇಕೋಸಿಸ್ಟಮ್ ಅಂತ ಅನ್ಬೋದು, ಗೊತ್ತಾಯ್ತಾ. ಇದು ಬೀಟಾದು. ಗಾಮಾ ಡೈವರ್ಸಿಟಿ ಅಂತಂದರೆ ಅಲ್ಫಾ ಏನಿತ್ತು ಒಂದು ಪರ್ಟಿಕ್ಯುಲರ್ ಇಕೋಸಿಸ್ಟಮಲ್ಲಿ, ಬೀಟಾ ಏನಿತ್ತು ಏನಂತಂದರೆ ಅಲಾಂಗ್ ದ ಗ್ರೇಡಿಯಂಟ್ ಆರ್ ಅಲಾಂಗ್ ದ ಒಂದು ಪ್ಲೇಸಲ್ಲಿ ಚೇಂಜಸ್ ಆಗ್ತಾಯಿತ್ತು. ಇವೆರಡೂನ ಕ್ಲಬ್ ಮಾಡಿದಾಗ, ಇವೆರಡೂನ ಕ್ಲಬ್ ಮಾಡಿದಾಗ ಗಾಮಾ ಡೈವರ್ಸಿಟಿ ಆಗುತ್ತೆ, ಓಕೆ. ಇವೆರಡೂನ ಕ್ಲಬ್ ಮಾಡಿದಾಗ ಗಾಮಾ ಡೈವರ್ಸಿಟಿ ಇಸ್ ದ ಡೈವರ್ಸಿಟಿ ಆಫ್ ದ ಎಂಟೈರ್ ಹ್ಯಾಬಿಟೆಂಟ್. ಅಂದರೆ ಕಂಪ್ಲೀಟ್ ಆಗಿ ಆಯಿತಾ ಎಲ್ಲ ಹ್ಯಾಬಿಟೆಂಟ್ ಏನಿದೆ ಅದನ್ನು ಕೂಡಿಸಿದಾಗ ಇದಾಗುತ್ತೆ, ಓಕೆ. ಅರ್ಥ ಆಯ್ತಾ? ಇವು ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಅನ್ ಇಕೋಲಾಜಿಕಲ್ ಸ್ಟೇಟ್ ಆಫ್ ಎ ಸ್ಪೀಸೀಸ್. ನೋಡಿ, ಈ ಒಂದು ಎನ್ವೈರನ್ಮೆಂಟಲ್ ಸ್ಟಡೀಸು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಏನಾದರೂ ಹೇಳೋದ್ರಲ್ಲಿ ಸ್ವಲ್ಪ ಕೆಳಗಡೆ ಮೇಲುಗಡೆ ಆದರೂ ದಯವಿಟ್ಟು ನೀವು ಕ್ಷಮಿಸಿ. ನಾನು ಹೊಸ ಸಬ್ಜೆಕ್ಟ್ ಇದೆ, ಚೆನ್ನಾಗಿ ನಾವೇನಂತ ಪ್ರಿಪೇರ್ ಆಗಿ ನಿಮ್ಗೆ ಹೇಳ್ತಾ ಇರೋದು. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಯಾರು ಪರ್ಫೆಕ್ಟ್ ಇರೋದಿಲ್ಲ, ಓಕೆ. ನೋ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಎನ್ ಎಕೊಲಾಜಿಕಲ್ ಸ್ಟೇಟ್ ಆಫ್ ಸ್ಪೀಸೀಸ್ ಬೀಯಿಂಗ್ ಯುನಿಕ್ ಟು ಎ ಸ್ಪೆಸಿಫಿಕ್ ಜಿಯೋಗ್ರಫಿಕ್ ಲೊಕೇಶನ್. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಇಲ್ಲಿ ಕ್ವೆಶನ್ ಏನಿದೆ ಗೊತ್ತಾ, ಒಂದು ಇಕೋಲಾಜಿ ಇದೆ, ಸ್ಟೇಟ್ ಆಫ್ ಸ್ಪೀಸೀಸ್ ಬೀಯಿಂಗ್ ಯುನಿಕ್ ಟು ಎ ಸ್ಪೆಸಿಫಿಕ್ ಜಿಯೋಗ್ರಫಿಕ್ ಲೊಕೇಶನ್. ಒಂದೇ ಒಂದು ಜಿಯೋಗ್ರಫಿಕ್ ಲೊಕೇಶನ್ಗೆ ಸ್ಪೆಸಿಫಿಕ್ ಆಗಿರುತ್ತೆ, ಅದನ್ನು ಯಾವ ಒಂದು ಸ್ಪೀಸೀಸ್ ನಾವು ಅಂತೀವಿ, ರೈಟ್. ಸೊ ನೋಡಿ, ಸೊ ಅದನ್ನು ನಾವು ಎಂಡೆಮಿಕ್ ಸ್ಪೀಸೀಸ್ ಅಂತ ಅಂತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ಮತ್ತು ನಿಮಗೆ ಎಂಡೆಮಿಕ್ ಸ್ಪೀಸೀಸ್ ಅಂದ್ರೆ ಏನು ಹೇಳ್ತೀನಿ. ಎಂಡೆಮಿಕ್ ಸ್ಪೀಸೀಸ್ ಇಸ್ ಎ ಒನ್ ದಟ್ ಈಸ್ ಓನ್ಲಿ ಫೌಂಡ್ ಇನ್ ಎನ್ ಪರ್ಟಿಕ್ಯುಲರ್ ರೀಜನ್, ಒಂದೇ ಒಂದು ರೀಜನಲ್ಲಿ ಕಾಣ್ಕೊಡುತ್ತೆ, ಆ್ಯಂಡ್ ನೋವೇರ್ ಇಲ್ಸ್ ಇನ್ ದ ವರ್ಲ್ಡ್. ನೋಡಿ, ನಾವು ಈಗ ಮೊದಲೇನು ಓದಿದ್ದೀವಿ,
ಯಾವ ಡೈವರ್ಸಿಟಿ ಓದಿದ್ವಿ ಅದನ್ನು ಹೇಳ್ತೀನಿ. ಇಲ್ಲಿ ಅಲ್ಫಾ ಡೈವರ್ಸಿಟಿ ಅಂದ್ರೇನು, ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಅಷ್ಟೇ ಕಾಣಿಸ್ತಾ ಇತ್ತು, ಬಟ್ ಬೇರೆ ಕಡೆನೂ ಇರುತ್ತೆ, ಬಟ್ ಸ್ಪೆಸಿಫಿಕ್ ಆಗಿ ಆ ಏರಿಯಾದಲ್ಲೂ ಇರುತ್ತೆ. ಬಟ್ ಇದು ಈಗ ನೆಕ್ಸ್ಟು ಎಂಡೆಮಿಕ್ ಸ್ಪೀಸೀಸ್ ಅಂದರೆ ಅದು ಒಂದು ಜಾಗದಲ್ಲಿ ಅಷ್ಟೇ ಇದೆ, ಪೂರ ಈ ಫುಲ್ಲು ನೀವು ಈ ವರ್ಲ್ಡ್ನ ತಗೊಂಡಾಗ ಬೇರೆ ಎಲ್ಲೂ ಸಿಗೋದಿಲ್ಲ ಅದು. ಅಂಥ ಒಂದು ಸ್ಪೀಸೀಸ್ನ ಎಂಡೆಮಿಕ್ ಸ್ಪೀಸೀಸ್ ಅಂತ ನಾವು ಅಂತೀವಿ. ಗೊತ್ತಾಯ್ತಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಂಡೆಮಿಸಮ್ ಈಸ್ ಅ ಎಕೋಲಾಜಿಕಲ್ ಸ್ಟೇಟ್ ಆಫ್ ಎನ್ ಸ್ಪೀಸೀಸ್ ಬೀಯಿಂಗ್ ಯೂನಿಕ್ ಟು ಎ ಡಿಫೈನ್ಡ್ ಜಿಯೋಗ್ರಾಫಿಕಲ್ ಲೊಕೇಶನ್. ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಈಸ್ಟರ್ನ್ ಘಾಟ್ಸ್ ಇರ್ಬೋದು, ಇಲ್ಲ ಹಿಮಾಲಯಸ್ ಇರ್ಬೋದು, ಅರಾವಳಿ ರೇಂಜ್ ಇರ್ಬೋದು, ಡೆಕ್ಕನ್ ಪ್ಲ್ಯಾಟ್ಯೂ ಇರ್ಬೋದು, ಯಾವುದೋ ಒಂದರಲ್ಲಿ ಫಿಕ್ಸ್ ಇರುತ್ತೆ. ಅದು ಬಿಟ್ಬಿಟ್ಟು ಎಲ್ಲೂ ಸಿಗೋದಿಲ್ಲ ಹೋಲ್ ವರ್ಲ್ಡಲ್ಲಿ. ಸೊ ಸಚ್ ಆಸ್ ಐಲ್ಯಾಂಡ್, ನೇಷನ್, ಕಂಟ್ರಿ ಆರ್ ಅದರ್ ಡಿಫೈನ್ಡ್ ಝೋನ್ ಆರ್ ಹ್ಯಾಬಿಟೆಂಟ್ ಟೈಪ್, ಆಯ್ತಾ, ಆರ್ಗನಿಸಮ್ಸ್ ದಟ್ ಆರ್ ಇಂಡೇಜಿನಿಯಸ್ ಟು ಎ ಪ್ಲೇಸ್ ಆರ್ ನಾಟ್ ಎಂಡೆಮಿಕ್ ಟು ಇಟ್ ಇಫ್ ದೇ ಆರ್ ಆಲ್ಸೋ ಫೌಂಡ್ ಇಲ್ಸ್ವೇರ್. ಸೊ ಅದು ಬೇರೆ ಕಡೆ ಸಿಕ್ಕರೂ ಅದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಎಂಡೆಮಿಕ್ ಸ್ಪೀಸೀಸ್ ಅಂತ ಅಂತಾರೆ. ಗೊತ್ತಾಯ್ತಾ, ಅದನ್ನು ಎಂಡೆಮಿಕ್ ಸ್ಪೀಸೀಸ್ ಅಂತಾರೆ. ಈಗ ಇಲ್ಲಿ ಒಂದು ನಿಮಗೆ ಕಪ್ಪೆ ಕಾಣ್ತಾ ಇದೆ, ರೈಟ್? ಸೊ ಇದೊಂದು ಒಂದು ಸ್ಕೆಚ್ ತೊಗೊಂಡಿದ್ದೀನಿ, ನೀವು ಕಪ್ಪೆನ ಕಾಣಿಸ್ತಾ ಇದೆ ನೋಡಿ. ಈ ಕಪ್ಪೆನ ಬಯೋ ಕಲರ್ಡ್ ಫ್ರಾಗ್ ಇಸ್ ಅನ್ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಷ್ಟೇ ಕಾಣಿಸುತ್ತೆ, ನಮ್ಮ ಇಂಡಿಯಾದು ವೆಸ್ಟರ್ನ್ ಘಾಟ್ಸ್ ಅಲ್ಲಷ್ಟೇ ಈ ಥರದ ಕಪ್ಪೆ ನೋಡಿ. ಕಪ್ಪೆ ಎಷ್ಟು ಚೆನ್ನಾಗಿದೆ, ಓಕೆ? ಎಷ್ಟು ಚೆನ್ನಾಗಿ ನಾವು ಸಬ್ಜೆಕ್ಟ್ನ ಕಲಿಯುವಾಗ ಎಷ್ಟು ಪ್ರಾಣಿಗಳನ್ನು ಕಲಿಬೋದು, ಗೊತ್ತಾಯ್ತಾ? ಸೊ ನೋಡಿ, ಈ ಥರದ್ದು ಈ ಒಂದು ಕಪ್ಪೆ ಬರೀ ವೆಸ್ಟರ್ನ್ ಘಾಟ್ಸಲ್ಲಿ ಫುಲ್ ವರ್ಲ್ಡಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ, ಗೊತ್ತಾಯ್ತಾ? ಸೊ ಅದನ್ನು ನಾವು ಎಂಡೆಮಿಕ್ ಸ್ಪೀಸೀಸ್ ಅಂತ ಅಂತೀವಿ. ಗೊತ್ತಾಯ್ತಾ, ಗೊತ್ತಾಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್, 5th June ಈಸ್ ಅಬ್ಸರ್ವ್ಡ್ ಆಸ್, ರೈಟ್? 5th June ಈಸ್ ಅಬ್ಸರ್ವ್ಡ್ ಆಸ್. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಏನಿದೆ ಇದು? ಎಕ್ಸೋಪ್ಟಿಕ್ ಸ್ಪೀಸೀಸ್ ಅಂತ ಇದೆ. ಓಕೆ, ಎಕ್ಸೋಪ್ಟಿಕ್ ಸ್ಪೀಸೀಸ್ ಅಂದ್ರೆ ಏನು ಗೊತ್ತಾ? ಎಂಡೆಮಿಕ್ ಗೊತ್ತಾಯ್ತು, ಎಕ್ಸೋಪ್ಟಿಕ್ ಹೇಳ್ಬಿಡ್ತೀನಿ. ಒಂದು ಪರ್ಟಿಕ್ಯುಲರ್ ಕಂಡೀಷನ್ನು, ಅದ್ರದ್ದೇನು ಎನ್ವೈರ್ಮೆಂಟ್ ಇರುತ್ತೆ, ಆ ಎನ್ವೈರ್ಮೆಂಟಿಂದ ತೊಗೊಂಡು ಬಂದ್ಬಿಟ್ಟು ಬೇರೆ ಒಂದು ಎನ್ವೈರ್ಮೆಂಟಲ್ಲಿ ಅದನ್ನು ಇಡೋದು, ಅದನ್ನು ಎಕ್ಸೋಪ್ಟಿಕ್ ಸ್ಪೀಸೀಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳ್ತೀವಿ ಫಿಶ್. ಈಗ ಫಿಶು ಲೇಕಲ್ಲಿ ಇರುತ್ತೆ, ನಾವು ಅದನ್ನು ತೊಗೊಂಡ್ಬಿಟ್ಟು ಮನೆಯಲ್ಲಿ ಅಕ್ವೇರಿಯಮಲ್ಲಿ ಇಟ್ಬಿಡ್ತೀವಿ ಟ್ಯಾಂಕಲ್ಲಿ, ಆಯಿತಾ? ಆಮೇಲೆ ಹಾರ್ಸ್ ಇರ್ಬೋದು, ಆಯಿತಾ, ಗೋಡ್ಸ್ ಇರ್ಬೋದು. ಸೊ ಇವೆಲ್ಲ ಏನಂತಂದರೆ ಎಕ್ಸೋಪ್ಟಿಕ್ ಸ್ಪೀಸೀಸ್ ಅಂತ ಅಂತೀವಿ, ಆಯಿತಾ? ತುಂಬ ಒಳ್ಳೆಯದು, ಹೊಸದು ಕಲಿಯೋಕ್ಕೆ ಸಿಗ್ತಾ ಇದೆ. ಸೊ ಎಂಡೆಮಿಕ್, ಎಕ್ಸೋಪ್ಟಿಕ್, ಡನ್. ನಾವು 5th June ಈಸ್ ಅಬ್ಸರ್ವ್ಡ್ ಆ್ಯಸ್, 5th June ಏನಂತ ಅಬ್ಸರ್ವ್ ಮಾಡ್ತೀವಿ ನಾವು. ತುಂಬ ಸಿಂಪಲ್, ಈ ಕ್ವಶನ್ ಆಲ್ರೆಡಿ ಬಂದಿದೆ ನೋಡಿ. 5th June ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂತ ಅಬ್ಸರ್ವ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ನ 21st March ಮಾಡ್ತೀವಿ. ವರ್ಲ್ಡ್ ವೈಲ್ಡ್ ಲೈಫ್ ಡೇ 3rd March ಮಾಡ್ತೀವಿ. ವರ್ಲ್ಡ್ ಪಾಪ್ಯುಲೇಷನ್ ಡೇ 11th July ಮಾಡ್ತೀವಿ. ಇದಿಷ್ಟು ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ಇವಿಷ್ಟು ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ? ಸೊ ಇವಿಷ್ಟು ನಿಮ್ಗೆ ಗೊತ್ತಿರಬೇಕು 5th June. ಇದು ಬಿಟ್ಬಿಟ್ಟು ಇನ್ನೂ ಬೇರೆ ಆ್ಯಕ್ಟ್ಸು ಇರುತ್ತೆ. ಸೊ ಆ ಆ್ಯಕ್ಟ್ಸ್ನ ನೀವು ಓದೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್, ದ ಇಕೋಲಾಜಿಕಲ್ ಪಿರಾಮಿಡ್ ದಟ್ ಈಸ್ ಆಲ್ವೇಸ್ ಅಪ್ರೈಟ್. ಈಗ ಏನು ಸರ್ ಇದು ಇಕೋಲಾಜಿಕಲ್ ಪಿರಾಮಿಡ್ ಅಂದ್ರೇನು? ಸೊ ನಾನು ಎನ್ವೈರ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ಯಾರು ನೋಡಿದರೆ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಪಿರಾಮಿಡ್ ಅಂದ್ರೇನು, ಇಕೋಲಾಜಿಕಲ್ ಪಿರಾಮಿಡ್ ಅಂದ್ರೇನು ನೋಡಿ. ಸೊ ಪಿರಾಮಿಡ್ ಆಫ್ ಎನರ್ಜಿಯಲ್ಲಿ ಇದಕ್ಕೊಂದು ಆನ್ಸರ್ ಬರುತ್ತೆ, ಆಯಿತಾ? ಅಪ್ರೈಟ್ ಅಂದ್ರೆ ಏನು ಅಂತ ಹೇಳ್ತೀನಿ, ಆಯಿತಾ? ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು, ಗೊತ್ತಾಗ್ತದೆ. ಎನರ್ಜಿ ಪಿರಾಮಿಡ್ ಅಂತಂದರೆ ಅಮೌಂಟ್ ಆಫ್ ಫ್ಲೋ ಆಫ್ ಎನರ್ಜಿ ಇನ್ ಈಚ್ ಟ್ರಾಪಿಕ್ ಲೆವೆಲ್, ಇಟ್ ರಿಪ್ರೆಸೆಂಟ್ ದ ಅಮೌಂಟ್ ಆಫ್ ಫ್ಲೋ ಆಫ್ ಎನರ್ಜಿ. ಇಲ್ಲಿ ನೋಡ್ಬೋದು ಅಮೌಂಟ್ ಏನಿದೆ, 5 calories, 50 calories ಇಲ್ಲಿ ಕಾಣಿಸ್ತಾ ಇದೆ, 550, 500K, 5000K. ಇದು ಅಮೌಂಟ್ ಎಷ್ಟಾಗ್ತಾ ಇದೆ ಅದು ಗೊತ್ತು ಮಾಡುತ್ತೆ. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ಕ್ಯಾಲೋರೀಸ್ ಪರ್ ಯೂನಿಟ್ ಪರ್ ಏರಿಯಾ, ಆಯಿತಾ? ಒಂದು ಕ್ಯಾಲೋರೀಸ್ ಪರ್ ಯೂನಿಟ್ ಪರ್ ಏರಿಯಾನ ಇದು ಮಾಡುತ್ತೆ. ಸೊ ಇದರಲ್ಲಿ ಏನಿದೆ, ಕನ್ಸ್ಯೂಮರ್ಸ್ ಇಟ್ಕೊಂಡು, ಟೆರಿಟರಿ ಕನ್ಸ್ಯೂಮರ್ಸ್, ಸೆಕೆಂಡ್ರಿ ಕನ್ಸ್ಯೂಮರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಅಂತಂದರೆ ಹುಲ್ಲು, ಕಸ, ಕಡ್ಡಿ, ಗಿಡಗಳು, ಆಯಿತಾ? ಇವೇನಿರುತ್ತೆ ಅದು, ಅದ್ರ ಮೇಲ್ಗಡೆ ಕನ್ಸ್ಯೂಮ್ ಯಾವ್ದು ಮಾಡುತ್ತೆ, ಪ್ರಾಣಿ ಪಕ್ಷಿಗಳು. ಅದನ್ನು ಆ ತಿಂದಿರೋದನ್ನ ಇನ್ನೊಂದು ಪ್ರಾಣಿ ತಿನ್ನೋದು. ಈಗ ಹುಲಿ ಸಿಂಹ ಏನು ಮಾಡುತ್ತೆ, ಬೇರೆ ಪಕ್ಷಿಗಳನ್ನು ತಿನ್ನುತ್ತೆ. ಸೊ ಅವಾಗ ಅದು ಸೆಕೆಂಡ್ರಿ ಆಗುತ್ತೆ, ಆಯಿತಾ? ಸೊ ಸೆಕೆಂಡ್ರಿಯಿಂದ ಇನ್ನೊಂದು ಯಾರಾದರೂ ತಿಂದರೆ ಅದು ಟೆರಿಟರಿ ಕನ್ಸ್ಯೂಮರ್ಸ್ ಆಗುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇವಾಗ ಈ ಒಂದು ಇಕೋಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಫ್ಲೋಸ್ ಫ್ರಮ್ ಪ್ರೊಡ್ಯೂಸರ್ ಲೆವೆಲ್
to the consumer level at each successive trophic level, there is a huge loss of energy, about 90% in the form of heat respiration. Thus, at each next higher level, 10% of the energy passes on. ಏನ್ ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿದೆ. ಇಲ್ಲಿ ನೋಡಿ ನೀವು 5000 ಇಂದ 500 ಬಂದಿದೆ, ರೈಟ್? 500 ಇಂದ ಎಷ್ಟು ಬಂದಿದೆ? 50 ಬಂದಿದೆ, 50 ಇಂದ 5 ಬಂದಿದೆ. ಸೊ ಒಂದೊಂದು ಪ್ರೊಡ್ಯೂಸರ್ ಟು ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡ್ರಿ ಕನ್ಸ್ಯೂಮರ್, ಟೆರಿಟರಿ ಕನ್ಸ್ಯೂಮರ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೀವು ನೋಡ್ಬೋದು 90% ಏನಂತಂದ್ರೆ ಅದು ಏನಂತಂದ್ರೆ ಲಾಸ್ ಆಫ್ ಎನರ್ಜಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಹೀಟ್ ಇಂದ, ರೆಸಿಪರೇಷನ್ ಇಂದ, ಅವು ತಿನ್ನೋದ್ರಿಂದ ಇದೆಲ್ಲ ಲಾಸ್ ಆಗ್ತದೆ. ಸೊ ಎಟ್ ಈಚ್ ಹೈಯರ್ ಲೆವೆಲ್ 10% ಆಫ್ ದ ಎನರ್ಜಿ ಪಾಸಸ್ ಆಗ್ತದೆ. ಹೆನ್ಸ್ ಎ ಶಾರ್ಪ್ ಡಿಕ್ರೀಸ್ ಇನ್ ಎನರ್ಜಿ, ಎನರ್ಜಿ ತುಂಬಾ ಕಮ್ಮಿ ಆಗ್ತದೆ. ಇಲ್ಲಿ ಜಾಸ್ತಿ, ಆಮೇಲೆ ಕಮ್ಮಿ 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 ಈ ತರ. ಓಕೆ, ಎಟ್ ಈಚ್ ಅಂಡ್ ಎವ್ರಿ ಪ್ರೊಡ್ಯೂಸರ್ ಟು ಓಮನಿ ವೋರಸ್ ಆರ್ ಟಾಪ್ ಕ್ಯಾರ್ನಿ ವೋರಸ್. ಸೊ ದೇರ್ ಫಾರ್ ದ ಪಿರಾಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಅಪ್ರೈಟ್. ಸೊ ಎನರ್ಜಿ ಪಿರಾಮಿಡ್ ಯಾವತ್ತೂ ಏನಂತಂದ್ರೆ ಅಪ್ರೈಟ್ ಅಲ್ಲಿ ಇರುತ್ತೆ, ಗೊತ್ತಾಯ್ತಾ? ಸೊ ಇದರಲ್ಲಿ ಇನ್ನೂ ಎರಡು ಮೂರು ಬರುತ್ತೆ, ಪಿರಿಯಡ್ ಆಫ್ ಬಯೋಮಾಸ್ ಅಲ್ಲೂ ಬರುತ್ತೆ, ರೈಟ್? ಆಮೇಲೆ ಪಿರಿಯಡ್ ಆಫ್ ನಂಬರ್ಸು ಬರುತ್ತೆ, ಗೊತ್ತಾಯ್ತಾ? ಅದರಲ್ಲಿ ಇದ್ರದ್ದು ರಿವರ್ಸ್ ಕೇಸ್ ಇರುತ್ತೆ. ನಂಬರ್ದು ಏನಿರುತ್ತೆ ಗೊತ್ತಾ? ಬಯೋಮಾಸ್ದು ಮತ್ತೆ ನಂಬರ್, ಬಯೋಮಾಸ್ದು ಇದು ರಿವರ್ಸ್ ಇರುತ್ತೆ. ಇದೇನಿದೆ, ಸೊ ಇದು ಈಗ ಅಪ್ರೈಟ್ ಇದೆ, ಅದು ರಿವರ್ಸ್ ಆಗಿರುತ್ತೆ, ಈ ಥರ ಇರುತ್ತೆ, ಗೊತ್ತಾಯ್ತಾ? ಸೊ ಈ ಥರ ಈ ಎನರ್ಜಿ ಪಿರಾಮಿಡ್ ಏನಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ? ಪಿರಾಮಿಡ್ ಆಫ್ ಎನರ್ಜಿ, ರೈಟ್? ನೆಕ್ಸ್ಟ್ ಕ್ವಶನ್, ಮೋಸ್ಟ್ ಸ್ಟೇಬಲ್ ಇಕೋಸಿಸ್ಟಮ್ ಈಸ್. ಈಗ ನೋಡಿ, ಇಕೋಸಿಸ್ಟಮ್ ಅಂದ್ರೆ ಏನು ನಿಮ್ಮೆಲ್ಲರಿಗೆ ಕನ್ಫ್ಯೂಸ್ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ಅನಿಮಲ್ಸ್, ಆಯ್ತಾ? ನಾವಿದ್ದೀವಿ, ಆಯ್ತಾ? ಪಾಪ್ಯುಲೇಷನ್ ಇರುತ್ತೆ, ಆಮೇಲೆ ಲ್ಯಾಂಡ್ ಇರುತ್ತೆ, ಆಮೇಲೆ ವಾಟರ್ ಇರುತ್ತೆ, ಆಮೇಲೆ ಭೂಮಿ, ಆಕಾಶ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಒಂದು ಗ್ಲೋಬ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಗ್ಲೋಬಲ್ಲಿ ಎಲ್ಲ ಏನೇನಿದೆ ಅದೇ ಒಂದು ಇಕೋಸಿಸ್ಟಮ್, ಆಯ್ತಾ? ಅದರಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಸೂರ್ಯ, ಚಂದ್ರ, ಆಯ್ತಾ? ಅದಾದಮೇಲೆ ಓಷನ್, ಏನಂದ್ರೆ ಸಮುದ್ರ, ಇವೆಲ್ಲ ಬರುತ್ತೆ. ಸೊ ಅದನ್ನೇ ನಾವು ಒಂದು ಇಕೋಸಿಸ್ಟಮ್ ಅಂತೀವಿ. ವಿ ಆರ್ ಇನ್ ಎ ವೆರಿ ಗುಡ್ ಇಕೋಸಿಸ್ಟಮ್ ಅಂತ ಅಂತೀವಿ, ಕರೆಕ್ಟಾ? ಕ್ವಶನ್, ಫಾರೆಸ್ಟ್ ಚೆನ್ನಾಗಿದೆಯಾ, ಡೆಸರ್ಟ್ ಚೆನ್ನಾಗಿದೆಯಾ, ಓಷನ್ ಚೆನ್ನಾಗಿದೆಯಾ, ಮೌಂಟೇನ್ ಚೆನ್ನಾಗಿದೆಯಾ, ಇದನ್ನೇ ಅನಲೈಸ್ ಮಾಡ್ಬೇಕು ಸಿಂಪಲ್ ಆಗಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ದ ಮೋಸ್ಟ್ ಸ್ಟೇಬಲ್ ಇಕೋಸಿಸ್ಟಮ್ ಆರ್ ಫೌಂಡ್ ಇನ್ ಓಷನ್ ಬಿಕಾಸ್ ಇಟ್ ಈಸ್ ನ್ಯಾಚುರಲಿ ಲಿಕ್ವಿಡ್, ಸಲೈನ್ ಇರುತ್ತೆ, ಹ್ಯಾಸ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂಡ್ ಇಟ್ ಈಸ್ ಲೈಟ್ ಅಂಡ್ ಟೆಂಪ್ರೇಚರ್ ಸೆನ್ಸಿಟಿವ್. ಇದು ನಿಮಗೆ ತಿಳಿಲಿಲ್ಲ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ. ನೋಡಿ, ಫಾರೆಸ್ಟ್ ಯಾವತ್ತೂ ನಮ್ಮ ಕೈಯಲ್ಲಿಲ್ಲ, ಒಂದೊಂದ್ಸಲ ಜಾಸ್ತಿ ಬೆಳಿಬೋದು, ಒಂದೊಂದ್ಸಲ ಕಮ್ಮಿ ಆಗ್ಬೋದು. ಇದು ನೇಚರ್ ಮೇಲೆ ಡಿಪೆಂಡ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದನ್ನು ನಾವು ಸ್ಟೇಬಲ್ ಅನ್ನೋಕ್ಕಾಗೋದಿಲ್ಲ. ನಾವು ನಾಶ ಮಾಡ್ಬೋದು, ನಾವು ಜಾಸ್ತಿ ಬೆಳೆಸ್ಬೋದು. ಸೊ ಇದನ್ನು ನಾವು ಮಾಡೋಕ್ಕಾಗಲ್ಲ. ಡೆಸರ್ಟ್ ಏನಾಗುತ್ತೆ, ಒಂದು ಇಕೋಸಿಸ್ಟಮ್ ಸ್ಟೇಬಲ್ ಆಗಿರೋದಿಲ್ಲ. ಯಾಕೆಂದರೆ ಒಂದ್ಸಲ ಜಾಸ್ತಿ ಏನಂತಂದರೆ ಬಿರುಗಾಳಿ ಬಂದುಬಿಟ್ರೆ ಅದು ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ, ಮುಚ್ಚೋಗ್ಬಿಡ್ಬೋದು. ಇಲ್ಲ ಅಂತಂದರೆ ತುಂಬ ಜಾಸ್ತಿ ಈಟು ಮಾಡ್ಬೋದು. ಸೊ ಇದೂ ಆಗೋದಿಲ್ಲ. ಓಷನ್ ಏನಾಗುತ್ತೆ ಗೊತ್ತಾ, ಓಷನಲ್ಲಿ ನಾವು ಏನು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ. ಓಷನ್ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇರುತ್ತೆ. ಸೊ ಇದು ಒಂದು ಆಪ್ಷನ್ ಆಗ್ಬೋದು. ಮೌಂಟೇನು ಆಪ್ಷನ್ ಆಗೋದಿಲ್ಲ, ಆಯ್ತಾ? ಯಾಕೆ ಅಂತಂದರೆ ಮೌಂಟೇನಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ, ವೋಲ್ಕ್ಯಾನೋಸ್ ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಫೋಲ್ಟು, ಫೋಲ್ಡು ಇವೆಲ್ಲ ಆಯ್ತಾನೆ ಇರುತ್ತೆ. ಸೊ ಅದಕ್ಕೂ ಇದೂ ಆಗೋದಿಲ್ಲ. ಸೊ ಓಷನ್ ಒಂದೇ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅದರ್ ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಮಾಡಿಫಿಕೇಶನ್, ಅದೇ ನಾನು ಹೇಳಿದೆ, ಆ್ಯಂಡ್ ಬಯೋಟಿಕ್ ಕಾಂಪೊನೆಂಟ್ ಸಕ್ಸೆಷನ್. ಸೊ ಚೇಂಜ್ ಆಗ್ತಾ ಇರುತ್ತೆ. ಓಷನ್ ಹವೆವರ್ ಆರ್ ಸ್ಟಡಿ ಓವರ್ ಎ ಬಿಗ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಜಾಸ್ತಿ ಟೈಮ್ವರೆಗೂ 100 ವರ್ಷ, 150 ವರ್ಷ, 700 ವರ್ಷ, 300 ವರ್ಷ ಚೇಂಜ್ ಆಗೋದಿಲ್ಲ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಓಷನ್. ನೆಕ್ಸ್ಟ್ ಕ್ವಶನ್, ಅಟ್ಮಾಸ್ಫಿರಿಕ್ ಓಜನ್ ಲೇಯರ್ ವಿಚ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ಯು ವಿ ಬಿ ಆ್ಯಂಡ್ ಸಿ ಗೆಟಿಂಗ್ ಡಿಪ್ಲೇಟೆಡ್ ಮೋಸ್ಟ್ ಬೈ ಅಡಿಷನ್ ಆಫ್. ಸೊ ಅಟ್ಮಾಸ್ಫಿರಿಕ್ ಓಜನ್ ಲೇಯರು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ನೋಡಿ, ಯು ವಿ ಲೇಯರ್ಸು, ಬಿ ಮತ್ತು ಸಿ. ಅದು ಯಾಕೆ ಡಿಪ್ಲೇಟ್ ಆಗ್ತಾ ಇದೆ? ಸಿಂಪಲ್ ಆಗಿ ಹೇಳಬೇಕೇನಂತಂದರೆ, ಕ್ಲೋರೋಫ್ಲೋರೋಕಾರ್ಬನಿಂದ ಆಗ್ತಾ ಇದೆ. ಈ ಕ್ಲೋರೋಫ್ಲೋರೋಕಾರ್ಬನ್ ಅಂದರೆ ಏನು? ಇದೊಂದು ಮ್ಯಾನ್ ಮೇಡ್ ಕಾಂಪೌಂಡ್ ಕಂಟೇನಿಂಗ್ ಕ್ಲೋರಿನು, ಫ್ಲೋರಿನು, ಕಾರ್ಬನ್, ಇವು ಮೂರು ಇರುತ್ತೆ. ಕ್ಲೋರೋಫ್ಲೋರೋಕಾರ್ಬನ್, ಕ್ಲೋರಿನ್, ಫ್ಲೋರಿನ್, ಕಾರ್ಬನ್, ಡನ್. ಸೊ ಇವು ನೇಚರಲ್ ಬರೋದಿಲ್ಲ, ಇವು ನಾವು ಮಾಡಿರೋದು. ಸೊ ಇವು 1930 ರೆಫ್ರಿಜಿರೇಟರ್ನ ಏನಂತಂದರೆ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿದ್ದು. ಆವಾಗಿಂದ ಇಲ್ಲಿವರೆಗೂ ಏರ್ ಕಂಡೀಷನಲ್ಲೂ ಯೂಸ್ ಮಾಡ್ತೀವಿ, ಮತ್ತು ರೆಫ್ರಿಜಿರೇಟರಲ್ಲೂ ಯೂಸ್ ಮಾಡ್ತಾರೆ. ಸೊ ಇದನ್ನು ರಿಮೂವಲ್ ಪ್ರೋಸೆಸ್ಗೆ ಸಿ ಎಫ್ ಸಿಸ್ ಇನ್ ದ ಲೋವೆಸ್ಟ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ವೇರ್ ಕಾಲ್ಡ್ ದ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರಲ್ಲಿನ ಇದನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ.
ದೇ ಆರ್ ಟ್ರಾನ್ಸ್ಪೋರ್ಟೆಡ್ ಅಪ್ ಟು ದ ಸ್ಟ್ರೆಟೋಸ್ಫಿಯರ್ ಬಿಟ್ವೀನ್ 10 to 50 kilometers. ಅಲ್ಲಿ ಇಲ್ಲಿಂದ ತಗೊಂಡು ಹೋಗ್ತಾರೆ 10 to 50 kilometers ವರೆಗೂ, ರೈಟ್, ಅಬೋ ದ ಅರ್ತ್ ಸರ್ಫೇಸ್. ಈ ಭೂಮಿ ಇದೆ ಅಂದ್ರೆ ಇಲ್ಲಿಂದ 50 kilometers ಮೇಲ್ಗಡೆ ತಗೊಂಡು ಹೋಗ್ತಾರೆ. ವೇರ್ ದೇ ಆರ್ ಬ್ರೋಕನ್ ಡೌನ್ ಬೈ ದ ಅಲ್ಟ್ರಾ ವೈಲೆಂಟ್ ರೇಡಿಯೇಷನ್ ಯು ವಿ ಫ್ರಮ್ ದ ಸನ್, ರಿಲೀಸಿಂಗ್ ಫ್ರೀ ಕ್ಲೋರಿನ್ ಅಟಮ್ಸ್ ವಿಚ್ ಕಾಸಸ್ ಸಿಗ್ನಿಫಿಕೆಂಟ್ ಓಜೋನ್ ಡಿಫ್ಲೇಷನ್. ಇಲ್ಲಿ ಒಯ್ದು ರಿಲೀಸ್ ಮಾಡಿದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಓಜೋನ್ ಲೇಯರು ಅದ್ರಗೋಸ್ಕರ ಎಫೆಕ್ಟ್ ಆಗ್ತಾ ಇದೆ. ಗೊತ್ತಾಯ್ತಾ, ತುಂಬಾ ಸಿಂಪಲ್ ಆಗಿದೆ, ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಇಲ್ಲ ಕ್ವಶನ್. ಸೊ ನಾವು ವಾಟ್ ಈಸ್ ದ ಆನ್ಸರ್, ದಿಸ್ ಆನ್ಸರ್ ಈಸ್ ದ ಕ್ಲೋರೋ ಫ್ಲೋರೋ ಕಾರ್ಬನ್. ಗೊತ್ತಾಯ್ತಾ, ನಾವು ವಿತ್ ರೀಸನ್ಸ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾ ಇರೋದು, ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಇಂಪಾರ್ಟೆಂಟ್ ಬಯೋಟಿಕ್ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಎಫೆಕ್ಟ್ ದ ಸ್ಟ್ರಕ್ಚರ್ ಅಂಡ್ ಆರ್ಗನೈಸೇಷನ್ ಆಫ್ ಎ ಬಯೋಲಾಜಿಕಲ್ ಕಮ್ಯುನಿಟೀಸ್. ಏನಿದೆ ಕ್ವಶನ್, ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೇನು ಅದನ್ನು ತಿಳ್ಕೊಳ್ಬೇಕು. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಇಟ್ ಈಸ್ ಅನ್ ಇಕೋಸಿಸ್ಟಮ್ ಟು ಬಿ ವೈಬ್ರೆಂಟ್ ಸಸ್ಟೇನಿಂಗ್ ಸರ್ಟೆನ್ ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ನೆಸೆಸರಿ. ಗೊತ್ತಾಯ್ತಾ, ಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಯಾವ ಒಂದು ಪ್ರಾಣಿ ಅಥವಾ ಪಕ್ಷಿ ನಮ್ಮ ಎನ್ವೈರನ್ಮೆಂಟ್ಗೆ ಏನಂತಂದ್ರೆ ಅದನ್ನ ಒನ್ ಟೈಪ್ ಆಫ್ ರೀಸೈಕಲ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಸೊ ಅಂಥದನ್ನ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಮೀನುಗಳು ಆ ಸಣ್ಣ 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 ಏನಂತಂದ್ರೆ ಹುಳಗಳಿರುತ್ತೆ, ಅದನ್ನ ತಿನ್ನುತ್ತೆ. ಗೊತ್ತಾಯ್ತಾ, ಸೊ ಅದು ಒಂದು ಎನ್ವೈರನ್ಮೆಂಟ್ಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಯ್ತಾ, ಸೊ ಇದೇ ಥರ ಬೇರೆ ಬೇರೆ ಪ್ರಾಣೀಸ್ಗಳು ಇರುತ್ತೆ. ಸೊ ದೀಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ದ ಟೈಪ್ ಆಫ್ ಬಯೋಲಾಜಿಕಲ್ ಕಮ್ಯುನಿಟಿ. ಬಯೋಲಾಜಿಕಲಿ ಏನೇನಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ದಟ್ ಕ್ಯಾನ್ ಸರ್ವೈವ್ ಇನ್ ಸಚ್ ಎ ಜಿಯೋಗ್ರಫಿಕಲ್ ರೀಸನ್ಸ್. ಅವು ಸರ್ವೈವ್ ಆಗುತ್ತೆ ಆ ಒಂದು ಏರಿಯಾದಲ್ಲಿ, ನಿಮ್ಗೆ ಗೊತ್ತಿದೆ. ಮೌಂಟೇನ್ಸಲ್ಲಿ ಪಕ್ಷಿ ಪ್ರಾಣಿಗಳು ಬೇರೆ ಥರ ಸರ್ವೈವ್ ಆಗುತ್ತೆ, ನಾರ್ಮಲಿ ಡ್ರೈ ರೀಸನ್ಸಲ್ಲಿ ಬೇರೆ ಥರ ಸರ್ವೈವ್ ಆಗುತ್ತೆ. ಸೊ ಈ ಡಿಫ್ರೆನ್ಸ್ ಇರುತ್ತೆ. ಸಚ್ ಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ದ ಲೈಟು, ಪಿ ಎಚ್ಚು, ಅವೈಬಿಲಿಟಿ ಆಫ್ ದಿ ನ್ಯೂಟ್ರಿಯೆಂಟ್ಸ್, ಟೆಂಪ್ರೇಚರ್, ವಿಂಡ್ ಆ್ಯಂಡ್ ಪ್ರಿಸಿಪಿಟೇಷನ್, ಮಳೆ, ಗಾಳಿ ಆ್ಯಂಡ್ ಡಿಸೀಸ್ ಆ್ಯಂಡ್ ಕಾಂಪಿಟೇಷನ್. ಆಯಿತಾ, ಇದರೆಲ್ಲದರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದೇರ್ ಫೋರ್ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಆಲ್ ಆಫ್ ದಿ ಅಬೋ ಈಸ್ ಅ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಐ ಥಿಂಕ್ ನಾನು ನಿಮಗೆ ಎಲ್ಲದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬರೀ 11 ಕ್ವಶನ್ ಅಷ್ಟೇ ಮಾಡಿಸಿದ್ದೀನಿ, ಇದು ಫಸ್ಟ್ ಕ್ಲಾಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ 15-20 ನಾನು ಟ್ರೈ ಮಾಡ್ತೀನಿ, ತುಂಬ ಬೇಗ ಈ ಸೆಷನ್ನ ಮುಗಿಸೋಣ. ಸೊ ಫಾಸ್ಟಾಗೂ ನಾನು ಮಾಡ್ತೀನಿ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಅಗೇನ್ ಇನ್ ದ ಸೆಕೆಂಡ್ ಕ್ಲಾಸ್ ಆಫ್ ದಿಸ್ ಎನ್ವೈರನ್ಮೆಂಟಲ್ ಸ್ಟಡೀಸ್ MCQ. ಥ್ಯಾಂಕ್ ಯು.